ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವ್ಲಾಗ್ ಬರೋದು ದೀಪಾವಳಿ ಆಗಿ ಒಂದು ಎರಡು ಮೂರು ದಿನ ಆಗುತ್ತೆ ಅಂತ ಅನ್ಕೊಂತೀನಿ. ನಂದು ಸ್ವಲ್ಪ ಕೆಲಸ ಇದೆ ಮಧ್ಯ, ಹಾಗಾಗಿ ಎಡಿಟಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಹಾಗಾಗಿ ಒಂದೆರಡು ದಿನ ಬಿಟ್ಟು ಹಾಕ್ತೀನಿ. ದೀಪಾವಳಿ ಹಿಂದಿನ ದಿನ ಇದ್ದು ನಾನು ನನ್ನ ಫ್ರೆಂಡ್ ಮನೆಗೆ, ಫ್ರೆಂಡ್ ಮನೆಗೆಲ್ಲ ಅವ್ರ ಅಂಗಡಿ ಇದೆ, ಅಲ್ಲಿ ಲಕ್ಷ್ಮೀ ಪೂಜೆ ಹೊರಟಿದ್ದೆ. ಹಾಗಾಗಿ ಇವತ್ತೇ ವ್ಲಾಗ್ನ ಶುರು ಮಾಡೋಣ ಅಂತ. ಯಾಕಂದ್ರೆ ಯಾವಾಗಲೂ ನೀವು ನನ್ನನ್ನು ಡ್ರೆಸ್ಸಲ್ಲಿ ನೋಡ್ತೀರಾ, ಇವತ್ತು ಸೀರೆಯಲ್ಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆದರೆ ಈ ಔಟ್ಫಿಟ್ಟಲ್ಲಿ ನಿಮಗೆ ವ್ಲಾಗ್ ಮುಂದೆ ಸಿಗಲ್ಲ, ಯಾಕಂದ್ರೆ ಹಿಂದಿನ ದಿನ ಮತ್ತೆ ಹಬ್ಬದ ದಿನ ನನಗೆ ಸೀರೆ ಉಟ್ಕೊಂಡು ಅಡುಗೆ ಮಾಡೋದು ಎಲ್ಲ ತುಂಬ ಕಷ್ಟ ಆಗುತ್ತಲ್ಲ, ಹಾಗಾಗಿ ಡ್ರೆಸ್ ಹಾಕೊಂಡಿರ್ತೀನಿ. ವ್ಲಾಗ್ನ ಶುರು ಮಾತ್ರ ಸೀರೆಯಿಂದ ಶುರು ಮಾಡ್ತಾ ಇದ್ದೀನಿ. ತುಂಬಾ ಜನ ಕೇಳ್ತಿದ್ದೀರಾ ಸೀರೆನ ಉಡಿ ಮೇಡಮ್ ಅಂತ. ನನಗೆ ಕೆಲಸ ಜಾಸ್ತಿ ಇರುತ್ತಲ್ಲ, ಸೀರೆ ಉಡೋದಕ್ಕೆಲ್ಲ ಆಗಲ್ಲ. ಇದು ಪೂಜೆಗೆ ತಗೊಂಡಿರೋ ಬ್ಲೌಸ್ನೇ ಹಾಕಿದ್ದೀನಿ, ರೌಕೆನ ಹಾಕಿದ್ದೀನಿ. ಹೇಗ್ ಕಾಣುತ್ತೆ ಅಂತ ಕಮೆಂಟಲ್ಲಿ ಹೇಳಿ ನೀವು. ಹಬ್ಬದ ದಿನ ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಅಡುಗೆ ಪೂಜೆ ಅಷ್ಟೇನೆ. ಪೂಜೆ ಅಂದರೆ ನಾವೇನಿಲ್ಲಿ ಪೇಟೆಯಲ್ಲಿ ಇರೋದ್ರಿಂದ ಗೋಪೂಜೆ ಏನು ಮಾಡಲ್ಲ, ದೇವರ ಕೋಣೆಲ್ಲೇ ಪೂಜೆ ಮಾಡ್ತೀನಿ. ನಾನು ಅದೇ ಅಮ್ಮ ಅಂತ ಇದ್ರು, ಒಂದು ಬೆಳ್ಳಿದು ದನ ಮತ್ತೆ ಕರು ಇರೋಂಥದ್ದು ತಗೋ, ಅದಕ್ಕೆ ಪೂಜೆ ಮಾಡು ಇಟ್ಟು ಅಂತ ಹೇಳ್ತಾ ಇದ್ರು. ನಾನು ನೋಡೋಣ, ಆದರೆ ನೆಕ್ಸ್ಟ್ ಇಯರ್ ತಗೊಂತೀನಿ, ಅದೇ ಥರ ಮಾಡ್ತೀನಿ. ನಾನು ಯಾವಾಗಲೂ ಮನೇಲಿ ಇರಲ್ಲ ಇಲ್ಲಿ ಪೂಜೆಗೆ, ಯಾವಾಗಲೂ ನಾನು ಊರಿಗೆ ಹೋಗೋದು, ಹಾಗಾಗಿ ನಾನು ಸ್ವಲ್ಪ ಅಲೆಮಾರಿ ಥರ ಆಗಿಬಿಟ್ಟಿರ್ತೀನಿ. ಅದೇ ಅಂದೆ ಅಮ್ಮಂಗೆ, ಇಲ್ಲಿದ್ದಾಗ ನಾನು ಒಂದೊಂದ್ಸಲ ನನಗೆ ಊರಿಗೆ ಹೋಗ್ಬೇಕು, ನನಗೆ ಹಳ್ಳಿಲೇ ಹಬ್ಬ ಮಾಡೋದಕ್ಕೆ ತುಂಬಾ ಇಷ್ಟ. ಊರಲ್ಲಿ ನೀವು ನೋಡಿದಿರ ಅನ್ಸುತ್ತೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಹಬ್ಬ ಅಂತ. ಹಾಗಾಗಿ ನನಗೆ ಊರಿಗೆ ಹೋಗೋಣ ಹೋಗೋಣ ಅಂತ ಅನ್ಸಕ್ ಶುರುವಾಗ್ಬಿಡುತ್ತೆ ಹಬ್ಬ ಬಂದಾಗ. ನಾನು ಹಾಗಾಗಿ ಊರಿಗೆ ಓಡೋಗ್ಬಿಡ್ತೀನಿ ಹಬ್ಬಕ್ಕೆ. ಎಲ್ಲ ಹಬ್ಬನೂ ನಾನು ಹೆಚ್ಚಾಗಿ ಅಲ್ಲೇ ಮಾಡ್ತೀನಿ ಅಮ್ಮನ ಜೊತೆಗೆ, ಮತ್ತು ಚಿಕ್ಕಪ್ಪನ ಮನೆಯಲ್ಲಿ ಅಲ್ಲಿ ಹಬ್ಬ ಮಾಡೋದೆ ಜಾಸ್ತಿ. ನಾನು ನನಗೆ ಅದೇ ಅಲ್ಲಿ ಗೋಪೂಜೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ತುಂಬಾ ಚೆನ್ನಾಗಿರ್ತಿತ್ತು. ಇವಾಗ ನಮ್ಮನೇಲೂ ಅಮ್ಮ ದನ ಎಲ್ಲ ಕಟ್ಕೊಂಡಿಲ್ಲ, ಬರೀ ಎಮ್ಮೆ ಮಾತ್ರ ಕಟ್ಕೊಂಡಿದ್ದಾರೆ. ನಾನು ಇಲ್ಲಿ ಬರೀ ಅಷ್ಟೇ ಹೋಳಿಗೆ ಮಾಡ್ತೀನಿ. ಹೋಳಿಗೆನ ನಮ್ಮಲ್ಲಿ ಇಲ್ಲಿ ಗಂಡನ ಮನೆ ಕಡೆ ಹೋಳಿಗೆನ ದೀಪಾವಳಿ ದಿನ ಮಾಡಲ್ಲ, ಅದ್ರ ನೆಕ್ಸ್ಟ್ ಅಲ್ಲ ಅದ್ರ ನೆಕ್ಸ್ಟ್ ದಿನ ವರ್ಷದೊಡ್ಕು ಅಂತ ಮಾಡ್ತಾರೆ, ಅದಕ್ಕೆ ಮಾಡ್ತಾರೆ. ಆದರೆ ನಾನು ಈ ವರ್ಷ ಹೋಳಿಗೆನ ಹಬ್ಬದ ದಿನನೇ ಮಾಡೋಣ ಅಂತ ಮಾಡಿದ್ದೀನಿ. ಅದು ಹಬ್ಬ ಅಂತ ಫೀಲ್ ಆಗಲ್ಲ ದೀಪಾವಳಿ ಅಂತ. ಅದಕ್ಕೆ ನಮ್ಮನೆಯವರಿಗೆ ಅಂದೆ, ನಾನು ಹಬ್ಬ ಮಾಡಿಬಿಡೋಣ ಇವತ್ತೇ, ಅವತ್ತು ಬೇಕಾದ್ರೆ ಅವತ್ತು ಹಾಲು ಪಾಯಸ ಮಾಡಬೇಕು, ಅವತ್ತು ಹಾಲು ಪಾಯಸ ಮಾಡಿ ಎಡೆ ಮಾಡೋಣ ಅವತ್ತು. ನಮ್ಮದು ಹೇಳ್ಬಿಡ್ತೀನಿ, ಇವತ್ತೇನೆ ಆ್ಯನಿವರ್ಸರಿ ಇದೆ, ಹಾಗಾಗಿ ಅವತ್ತು ನಾವು ಸ್ವಲ್ಪ ಹೊರಗಡೆ ಹೋಗ್ತೀವಿ. ಹಾಗಾಗಿ ಆ ಹಬ್ಬನ ನಾವು ಈಗ ದೀಪಾವಳಿ ಹಬ್ಬನ ಮುಂಚೆನೆ ಮಾಡ್ತಾ ಇದ್ದೀನಿ. ನಾನು ಹಿಂದಿನ ದಿನಾನೆ ಹೋಳಿಗೆದು ಹೂರಣ ಮತ್ತು ಹೋಳಿಗೆ ಬೇಳೆ ಸಾರು ಮಾಡಿಟ್ಕೊಂಡೆ. ಯಾಕಂದರೆ ಬೆಳಿಗ್ಗೆ ನನಗೆ ತುಂಬ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ, ನಮ್ಮನೆಯವ್ರಿಗೆ ಊರಲ್ಲೂ ಕೆಲಸ ಇರುತ್ತೆ, ಅವ್ರು ಹೇಗಿದ್ರು ಊರಿಗೆ ಹೋಗಲೇಬೇಕಲ್ಲ, ಅದಕ್ಕೆ ಬೇಗ ಮಾಡ್ಕೋಬೇಕು ಅಂತ ಹಿಂದಿನ ದಿನಾನೇ ಸ್ನಾನ ಮಾಡಿ ಹೂರಣ ಮತ್ತು ಹೋಳಿಗೆ ಬೇಳೆ ಸಾರು ಆಯಿತು, ಮಡಿಯಿಂದನೇ ಮಾಡಿದ್ದೀನಿ. ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಡ್ತೀನಿ, ಬೆಳಗ್ಗೆ ಎದ್ದು ಹೋಳಿಗೆ ಮಾಡ್ತೀನಿ. ಬಾಕಿ ಇದೆಲ್ಲ ಸ್ನಾನ ಮಾಡಿಬಿಟ್ಟು ಎಡೆಗೆ ಏನೇನು ಬೇಕೋ ಅದೆಲ್ಲ ಮಾಡ್ಕೊತೀನಿ. ನೋಡೋಣ ನಾಳೆ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾವು ತುಂಬ ಸಿಂಪಲಾಗಿ ಹಬ್ಬ ಮಾಡ್ತೀವಿ, ಹೇಗಾಗುತ್ತೆ ಅಂತ ನಿಮಗೂ ತೋರಿಸ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾನು ನನ್ನ ಫ್ರೆಂಡ್ ಮನೆಗೆ ಲಕ್ಷ್ಮೀ ಪೂಜೆಗೆ ಹೋಗಿ ಬರ್ತೀನಿ, ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಲಕ್ಷ್ಮೀ ಪೂಜೆದು ಅಲ್ಲೂ ತುಂಬ ಜನ ಎಲ್ಲ ಇರ್ತಾರಲ್ಲ, ಅವರು ಕಂಫರ್ಟೇಬಲ್ ಆಗಿರ್ಬೇಕಲ್ಲ. ಅಲ್ಲಿ ಹೊರಟಿದ್ದೆಲ್ಲ, ಹಾಗಾಗಿ ಸೀರೆ ಉಟ್ಕೊಂಡಿದ್ದೀನಿ ಅಂತ ವ್ಲಾಗ್ನ ಶುರು ಮಾಡಿದ್ದೀನಿ. ಇವರು ನನ್ನ ಫ್ರೆಂಡ್ ಶಶಿ ಅಂತ, ಇವ್ರದ್ದೇ ಪಾರ್ಲರ್ ಅದು. ನನ್ನ ಮಗಳದು ಹೋಸೆಲ್ಲ ಕಟ್ಟಿಂಗ್ ಎಲ್ಲ ಮಾಡಿದ್ರಲ್ಲ ಇವರೇನೆ. ಆ ಸೀರೆ ತೋರಿಸೋಣ ಅಂತ ನಿಮಗೆ ಅವ್ರ ಹತ್ರ ಕೇಳಿ ವಿಡಿಯೋ ಮಾಡಿದೆ. ಇದು 30 ವರ್ಷದ ಮೇಲಿನ ಸೀರೆ ಅಂತೆ. ಇದು ಅವ್ರ ಅಕ್ಕನ ಸೀರೆ, ಅವ್ರು ವಿಡಿಯೋ ಮಾಡೋದು ಬೇಡ ಅಂದರು, ಆದರೂ ನಾನು ಸ್ವಲ್ಪ ಮಾಡಿದೆ. ಅವರದ್ದು ಅವರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ. ಅವರು ಪಾರ್ಲರಲ್ಲಿ ಲಕ್ಷ್ಮೀನ ಈ ಥರ ಪೂಜೆ ಮಾಡಿದರು. ನಾನು ಹೋಗೋ ದಿವಸೆಲ್ಲ ಸ್ವಲ್ಪ ಲೇಟಾಗಿತ್ತು, ಹಾಗಾಗಿ ಪೂಜೆ ಎಲ್ಲ ಮುಗ್ದಿತ್ತು. ಭಟ್ರು ಇದ್ದರು, ನಾನು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದಿತ್ತು. ಇದು ಅವ್ರ ಮಗ ಸ್ವಲ್ಪ ವಿಡಿಯೋ ಮಾಡಿಕೊಟ್ಟ, ಅವ್ನು ತುಂಬ ಚೆನ್ನಾಗಿ ವಿಡಿಯೋ ಮಾಡ್ದೆ, ನಂಗೆ ಖುಷಿಯಾಯಿತು. ನಾನು ಅದಕ್ಕೆ ಅವನಿಗೆ ತಮಾಷೆ ಮಾಡಿದೆ, ನೀನು ನನಗೆ ಫೋಟೋಗ್ರಾಫರಾಗಿ ಬಾರು ನನ್ನ ಜೊತೆಗೆ ಅಂತ ಅವನಿಗೆ ಕೇಳ್ತಾ ಇದ್ದೆ. ಕೊನೆಗೆ ನಾನು ಅವರು ಒಂದು ಫೋಟೋ ತೆಕ್ಕೊಂಡ್ವಿ. ಅಲ್ಲಿಂದ ನಾನು ಮತ್ತೆ ರಾತ್ರಿ ಬಂದೆ ಮನೆಗೆ. ಇದು ಹೋಳಿಗೆ ಮಾಡೋದಕ್ಕೆ ನಾನು ಈ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ನೆನೆಸಿದ್ದೀನಿ. ಬೆಳಗ್ಗೆನೆ ನೆನೆಸಿದ್ದೆ ಇದನ್ನು. ನಾನು 3 ಕಪ್ ಹೋಳಿಗೆ ಮಾಡ್ತಾಯಿದ್ದೀನಿ ಇವತ್ತು. ನೆನೆಸಿದ್ರೆ ಏನಾಗುತ್ತೆ ಅಂದರೆ ಕಡಲೆಬೇಳೆ ಬೇಯೋದು ಲೇಟ್ ಆಗುತ್ತೆ, ಹಾಗಾಗಿ ಬೇಗನೆ ನೆನೆಸಿಟ್ರೆ ಬೇಗ ಬೇಯುತ್ತೆ. ನಾನು ಕಡಲೆಬೇಳೆನ ಕುಕ್ಕರಲ್ಲೇ ಬೇಯಿಸ್ಕೊತೀನಿ, ಬೇಳೆನ ನಾನು ಹಾಗೆ ಡೈರೆಕ್ಟಾಗಿ ಬೇಯಿಸ್ಕೊತೀನಿ. ಈ ಕಪ್ಪಲ್ಲಿ 2 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕಿಟ್ಟು ಕುದ್ದ ನಂತರ ಬೇಳೆನ ಹಾಕಬೇಕು.
ನಾನು ಒಂದು ದೊಡ್ಡ ಕುಕ್ಕರಲ್ಲಿ ಒಂದು ಲೋಟ ಬೇಳೆಗೆ 5 ಲೋಟದಷ್ಟು ನೀರು ಹಾಕಿದ್ದೀನಿ. ಅದು ತುಂಬ ಹೊತ್ತು ಕುದಿಯುತ್ತಲ್ಲ, ಹಾಗಾಗಿ ನೀರು ಕಮ್ಮಿ ಆಗ್ತಾ ಹೋಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೋ ನೀರನ್ನ ಜಾಸ್ತಿ ಇಟ್ಕೊಳ್ಳಿ, ಯಾಕಂದರೆ ಕಟ್ಟಿಗೆ ಸಾರಿಗೂ ಬರುತ್ತಲ್ಲ. ಹಾಗಾಗಿ ಈ ಕಡೆ ನಾನು ಬೇಳೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಒಂದು 2-3 ಸಲ ಕಲ್ಲರ್ ಹೋಗೋ ತನಕ ತೊಳಿತೀನಿ. ಅದಕ್ಕೆ ಏನಾದ್ರು ಹಾಕಿರ್ತಾರೆ ಅಂತ ಅಷ್ಟೇ. ಇದನ್ನು ನಾನು ಒಂದು 10 ನಿಮಿಷದಷ್ಟು ನೆನೆಸಿಟ್ಟಿದ್ದೆ. ಆನಂತರ ಇದನ್ನು ನಾನೀಗ ನೀರು ಕುದಿತಾ ಇದೆ, ಆ ಕುದಿಯೋ ನೀರಿಗೇ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಳೆಗೆ ನಾನು ಏನೂ ಮುಚ್ಚೋದಿಲ್ಲ ತಟ್ಟೆನ, ಯಾಕಂದರೆ ಉಕ್ಕುತ್ತೆ ಅಂತ ನೋಡ್ಬೋದು. ನಾನೊಂದು 3 ವಿಷಲ್ ಹೊಡೆಸಿದ್ದೆ ಕುಕ್ಕರಲ್ಲಿ, ಚೆನ್ನಾಗಿ ಬೆಂದಿದೆ. ನಾನು ಇದನ್ನು ಆ ಬೇಳೆ ಜೊತೆಗೆ ಹಾಕಿ ಬೇಯಿಸಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ನಾನೀಗ ಬಸ್ಕೊತೀನಿ, ಬೇರೆ ಈ ಥರ ಬಸ್ಕೋಬೇಕು. ಅದು ಮೇಲ್ಗಡೆ ಸಿಪ್ಪೆ ಒಡೆದಂಗಿರುತ್ತೆ, ಆವಾಗ ಬೆಂದಿದೆ ಅಂತ ಅರ್ಥ. ಈ ಕಡೆನೂ ಬೇಳೆ ಬೇಯ್ತಾ ಇದೆ, ತುಂಬ ಲೇಟ್ ಆಗುತ್ತೆ. ಬೇಳೆ ಬೇಯೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಇನ್ನೂ ಬೆಂದಿಲ್ಲ, ಮಧ್ಯೆ ಬಿಳಿ ಇದೆ ನೋಡಿ, ಅದು ಪೂರ್ತಿ ಬೇಯಬೇಕು, ಆವಾಗ ಬೇಳೆ ಬೆಂದಿದೆ ಅಂತ ಅರ್ಥ. ನಾನು ಇನ್ನೊಂದು ಸಲ ವೀಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ತೋರಿಸ್ತೀನಿ ಹೋಳಿಗೆನ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ, ಮತ್ತು ಏನೇನು ಟಿಪ್ಸ್ ಇದೆ ಅಂತ ಕೂಡ ಹೇಳ್ತೀನಿ. ಇವತ್ತು ಹಬ್ಬದ ವೀಡಿಯೋ ಅಲ್ಲ, ಹಾಗಾಗಿ ನಾನು ಮಾಡ್ತಾ ಇಲ್ಲ. ನೋಡ್ಬೋದು ಬೇಳೆ ಬೆಂದಿದೆ, ಬೇಳೆ ಬೆಂದಿದೆ ನೋಡ್ಬೋದು. ಈಗ ಇದನ್ನು ಬಸ್ಕೊತಾ ಇದ್ದೀನಿ. ಕಡಲೆಬೇಳೆ ಬಸ್ತಿದ್ದೆ ಅಲ್ಲ, ಅದ್ರ ಜೊತೆಗೆ ಇದನ್ನು ಬಸಿತಾ ಇದ್ದೀನಿ. ಈ ಥರ ಪೂರ್ತಿ ನೀರನ್ನು ತೆಗೆದು ಇದಕ್ಕೆ ನಾನು ಬೆಲ್ಲ ಹಾಕ್ತೀನಿ. ದೊಡ್ಡ ಬೌಲಲ್ಲಿ ಒಂದು 2 ಬೌಲಷ್ಟು ನಾನು ಜೋನಿ ಬೆಲ್ಲನೇ ಹಾಕ್ತಾ ಇದ್ದೀನಿ. ಜೋನಿ ಬೆಲ್ಲ ಇಲ್ಲದೆ ಇರೋರು ಅಚ್ಚು ಬೆಲ್ಲ ಕೂಡ ಹಾಕ್ಬೋದು, ಅದರ ಪಾಕ ಬರೆಸಿ ತೆಗೆದು ಎಲ್ಲ ಹಾಕಬೇಕು, ಅದು ತುಂಬ ಲೇಟ್ ಆಗುತ್ತೆ. ಇದು ಬೇಗ ಆಗಿಬಿಡುತ್ತೆ. ಹೂರ್ಣ ಬೇಯಷ್ಟೊತ್ತಿಗೆ ನಾನು ಹೋಳಿಗೆ ಬೇಳೆ ಸರಿಗೆ ರೆಡಿ ಮಾಡ್ತೀನಿ. ಒಂದು 10 ಮೆಣಸಿನಕಾಳು, 1 ಚಕ್ರಮೊಗ್ಗು, 1-2 ಇಂಚಷ್ಟು ಚಕ್ಕೆ, 2 ಚಮಚ ಕೊತ್ತಂಬರಿ, 3 ಚಮಚ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಬೇಡದೇ ಇರೋರು ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ, ಸ್ವಲ್ಪ ಅಚ್ಚಕಾರದ ಪುಡಿ, ಕಾಯ್ತುರಿ, ಮತ್ತು ಸಾಂಬಾರು ಪುಡಿ ಮನೆಯದು ಕೂಡ ಹಾಕ್ತೀನಿ. ಮನೆಯದು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸಾರಿಗೆ ನಾನೀಗ ಹುರ್ಕೊತಾ ಇದ್ದೀನಿ. 1 ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಈರುಳ್ಳಿನ ಒಲೆಯಲ್ಲಿ ಸುಟ್ಟು ಕೂಡ ಹಾಕ್ತಾರೆ, ನಾನು ಹಾಗೆ ಹುರಿಯೋದಕ್ಕೆ ಹಾಕ್ತೀನಿ, ಒಲೆಯಲ್ಲಿ ಹಾಕಬೇಕಲ್ಲ ಅದಕ್ಕೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಮತ್ತು ಕರಿಬೇವನ್ನ ಒಟ್ಟಿಗೆ ಚೆನ್ನಾಗಿ ಬಾಡಿಸ್ಕೊತೀನಿ. ಕಲ್ಲರು ಬದಲಾವಣೆ ಆಗೋ ತನಕ ಚೆನ್ನಾಗಿ ಬಾಡಿಸ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಿದೆ, ಈಗ ಮಸಾಲೆಗಳನ್ನು ಚೆನ್ನಾಗಿ ಹುರ್ಕೊತೀನಿ. ಇದನ್ನು ಮುಂಚೆನೇ ಮಸಾಲೆಗಳು ಹಾಕ್ಕೊಂಡ್ರೆ ಬೇಗ ಸೀದು ಹೋಗಿಬಿಡುತ್ತೆ, ಈರುಳ್ಳಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಹಾಗಾಗಿ ಬೆಂದಿದೆ ಮಸಾಲೆ ಕೂಡ, ಸ್ವಲ್ಪ ಕೆಂಪಾಗಿದೆ. ಈಗ ಸ್ವಲ್ಪ ಕಾಯ್ತುರಿ ಮತ್ತು ಅಚ್ಚಕಾರದ ಪುಡಿ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಜಾಸ್ತಿ ಬೇಕು, 1/5 ಸ್ಪೂನಷ್ಟು ಹಾಕಿದ್ದೀನಿ ನಾನು. ಅದು ಖಾರದ ಅಂಶ ಹೋಗೋ ತನಕ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊತೀನಿ. ಈಗ ಕೊನೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಇದು ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಹುಣಸೆ ಹುಳಿ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ, ತುಂಬ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದನ್ನು. ನಾನು ಇದನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಇದಕ್ಕೆ ಕಟ್ಟಿರುತ್ತಲ್ಲ ಕಟ್ಟನ್ನ ಹಾಕಿ ನಾನು ಇದನ್ನು ಸೋಸಿ ಹಾಕ್ತೀನಿ. ಆವಾಗೇನಾಗುತ್ತೆ ಅಂದರೆ ಸಾರು ತೆಳುವು ಬರುತ್ತೆ, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹೋಳಿಗೆ ಬೇಳೆ ಸಾರು ತುಂಬ ಗಟ್ಟಿ ಬಂದುಬಿಡುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ನೀವು ಅಷ್ಟೇ, ಯಾರಾದರೂ ನಿಮಗೆ ಈ ಥರ ಇಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಸೋಸ್ಕೊಂಡಿದ್ದೀನಿ, ಇದನ್ನು ನಾನೀಗ ಕುದಿಯೋದಕ್ಕೆ ಇಡ್ತೀನಿ. ಹೋಳಿಗೆ ಬೇಳೆ ಸಾರು ಯಾವಾಗಲೂ ಅಷ್ಟೇ ಒಂದಿನ ಹಿಂದಿನ ದಿನವೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. 1-2 ದಿನ ಅದು ಚೆನ್ನಾಗಿ ಕುದ್ದ ನಂತರ ತುಂಬ ರುಚಿ ಕೊಡುತ್ತೆ. ಈ ಕಡೆ ಹೂರ್ಣ ಕೂಡ ಬೇಯ್ತಾ ಇದೆ, ಬೇಯ್ತಾ ಬಂದಿದೆ, ಇನ್ನೂ ಸ್ವಲ್ಪ ಬೇಯಬೇಕು. ಹೂರ್ಣ ಬೆಂದಿದೆ, ನಾನು ಇಷ್ಟು ಗಟ್ಟಿ ಅಷ್ಟೇ ಬೇಯಿಸ್ಕೊತೀನಿ. ಈಗ ಇದನ್ನು ಆಫ್ ಮಾಡ್ತೀನಿ. ಈ ಕಡೆ ಹೋಳಿಗೆ ಬೇಳೆ ಸಾರಿಗೆ ಒಗ್ಗರಣೆ ಹಾಕೋದಕ್ಕೆ ಇಟ್ಟಿದ್ದೀನಿ. ನೋಡಿ ಕುದೀತಾ ಇದೆ ಹೋಳಿಗೆ ಬೇಳೆ ಸಾರು. ಹಿಂದಿನ ದಿನವೇ ಮಾಡಿಟ್ರೆ ಹೋಳಿಗೆ ಬೇಳೆ ಸಾರು ತುಂಬ ಟೇಸ್ಟಾಗಿರುತ್ತೆ. ನಾನು ಒಗ್ಗರಣೆಗೆ 1 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಕರಿಬೇವು ಮತ್ತು 1 ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ. ಹೋಳಿಗೆ ಬೇಳೆ ಸಾರಿಗೆ ನಾನು ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿದ್ದೀನಲ್ಲ, ಅದು ಬಾಯಿಗೆ ಸಿಕ್ಕಾಗ ಒಂಥರ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸಿಬಿಟ್ಟು ಕುದಿಯಬೇಕಿದ್ರೆ ಸಾರಿಗೆ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಇವತ್ತು ಹಾಕಲ್ಲ, ನಾಳೆ ಹಾಕ್ತೀನಿ. ಒಗ್ಗರಣೆ ಮಾತ್ರ ಹಿಂದಿನ ದಿನವೇ ಹಾಕಿದರೆ ಆ ಒಗ್ಗರಣೆ ಒಳಗೆ ಕುದ್ದಾಗ ಹೋಳಿಗೆ ಬೇಳೆ ಸಾರು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹೋಳಿಗೆ ಬೇಳೆ ಸಾರಿಗೆ ಸ್ವಲ್ಪ ಹೂರ್ಣ ಹಾಕಬೇಕು, ಮತ್ತು ಹೋಳಿಗೆ ಹೂರ್ಣನ ಬೇಯಿಸಿರ್ತೀವಲ್ಲ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಹಾಕಿದ್ದೀನಿ. ಬೆಲ್ಲ ಕೂಡ ಬೇಕಿದ್ರೆ ಸ್ವಲ್ಪ ಹಾಕ್ಬೋದು, ನಾ ಬೆಲ್ಲ ಏನು ಹಾಕಿಲ್ಲ. ಹೂರ್ಣ ರೆಡಿಯಾಗಿದೆ.
ನಾವು ದೀಪಾವಳಿ ಹಬ್ಬದ ದಿನನೇ ಲಕ್ಷ್ಮೀ ಪೂಜೆ ಮಾಡ್ತೀವಿ, ಹಿಂದಿನ ದಿನ ಸಂಜೆ ಮಾಡಲ್ಲ. ಇದು ವೈಷ್ಣೋದೇವಿದು. ನಮ್ಮನೇರು ಒಂದ್ಸಲ ವೈಷ್ಣೋದೇವಿಗೆ ಹೋಗಿದ್ರಂತೆ, ಆವಾಗ ತಂದಿದ್ದ ಕಾಯಿನ್ ಅದು. ಅದನ್ನು ನಾನು ದಿನ ಪೂಜೆಗೆ ಇಡ್ತೀನಿ. ಇವತ್ತು ಲಕ್ಷ್ಮೀ ಪೂಜೆ, ಆದ್ದರಿಂದ ಸ್ವಲ್ಪ ದುಡ್ಡಿಟ್ಟು ಇವತ್ತು ಪೂಜೆ ಮಾಡಿದ್ದೀವಿ ಅಷ್ಟೇ. ನಾ ಬೆಳ್ಳಿ ಬಟ್ಲಲ್ಲಿರೋದನ್ನು ದಿನ ಪೂಜೆಗೆ ಇಡ್ತೀನಿ. ಫಸ್ಟು ನಾನು ಹೊಸಲು ಪೂಜೆ ಮಾಡ್ಕೊತಾ ಇದ್ದೀನಿ. ಹೊಸಲು ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ದೇವ್ರ ಪೂಜೆ ಮಾಡ್ತೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಬೇಗ ಎದ್ದಿದ್ದೆ ಇವತ್ತು ಕೂಡ. ನಾನು 5 ಗಂಟೆಗೇ ಎದ್ದಿದ್ದೆ. ನಾನು ಮೊದಲು ದೇವ್ರ ಕೊನೆ ಬಾಗಿಲಿಗೆ ಈ ಥರ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಸ್ನಾನ ಮಾಡಿ ಆನಂತರ ಹೊರಗಡೆ ಬಾಗಿಲಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ. ಹಬ್ಬದ ದಿನ ಶುಕ್ರವಾರ ಆಗಿತ್ತಲ್ಲ, ಹಾಗಾಗಿ ನಂದು ಪೂಜೆ ಇತ್ತು ಶುಕ್ರವಾರದ ಪೂಜೆ. ಹಾಗಾಗಿ ಮೊದಲು ನಾನೇ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನಮ್ಮನೆಯವರು ಯಾವಾಗಲೂ ಪೂಜೆ ಮಾಡ್ತಾರೆ. ಹಬ್ಬದ ದಿನ ಅವರೇ ಪೂಜೆ ಮಾಡಬೇಕು ಯಾವಾಗಲೂ, ಅದು ನನ್ನ ರೂಲ್. ಅದು ನಾನು ಯಾವಾಗಲೂ ಅವ್ರ ಹತ್ರನೇ ಮಾಡಿಸ್ತೀನಿ. ಇವತ್ತು ಶುಕ್ರವಾರ ಆಗಿತ್ತಲ್ಲ, ಹಾಗಾಗಿ ನಾನೇ ಪೂಜೆ ಮಾಡಿದೆ. ಆಮೇಲೆ ಅವರು ಪೂಜೆ ಮಾಡ್ತಾ ಇದ್ದಾರೆ, ನೋಡ್ಬೋದು. ನಾನು ಅವ್ರ ವೀಡಿಯೋ ಮಾಡ್ತಾ ಇದ್ದೀನಿ. ಅಡುಗೆ ಕೂಡ ಮಾಡ್ಕೊತ ನಾನು ನಮ್ಮನೆಯವರು ವೀಡಿಯೋ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಹೀಗೆ ಕಾಣ್ತಾ ಇತ್ತು, ಹೇಗೆ ಕಾಣ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಬೂರೆ ಮಗೆ ಕೂಡ ತೆಗೆಯೋ ಹಾಗಿಲ್ಲ, ಅದನ್ನು ಒಸ್ ತೊಡ್ಕಿನ ದಿನ ಬೆಳಗ್ಗೆ ತೆಗಿಬೇಕು. ಇದು ಲಕ್ಷ್ಮೀ ಹೆಜ್ಜೆ, ಇದನ್ನು ಬರೆದ್ಬಿಟ್ಟು ನಾನು ಲಕ್ಷ್ಮೀ ಪೂಜೆನ ಮಾಡಿದ್ದೀನಿ. ಇದು ಕಾಮಾಕ್ಷಿ ದೀಪ ಕೂಡ ಪೂಜೆ, ಎಲ್ಲ ಪೂಜೆ ಇವತ್ತು ನಾನು ಮಾಡಿದ್ದೀನಿ. ನಮ್ಮನೆಯವ್ರಿಗೆ ಮಾಡಿದರೆ ಏನಂದರೆ ಅವರು 1-2 ಹೂವು ಅಷ್ಟೇ ಇಡ್ತಾರೆ. ಹಾಗಾಗಿ ನಾನು ಫಸ್ಟ್ ಪೂಜೆ ಮಾಡಿದೆ ಇವತ್ತು. ಆನಂತರ ಅವ್ರ ಹತ್ರ ಪೂಜೆ ಮಾಡಿಸಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತಾರೆ ಅವರು. ಹೂ ತುಂಬ ಇರುತ್ತೆ, ಆದರೆ ಅವರು ದೇವರಿಗೆ ಹೂ ಮುಡಿಸಲ್ಲ. ಹಾಗಾಗಿ ನಾನು ಫಸ್ಟು ಪೂಜೆ ಮಾಡಿದ್ದೀನಿ ಇವತ್ತು. ನಮ್ಮನೆಯವ್ರಿಗೆ ಇವತ್ತು ಕೆಲಸ ಕೊಟ್ಟಿದ್ದೀನಿ, ಬಳೆ ಹಂಚೆ ಒರೆಸ್ಕೊಡಿ, ಬಾರಿಸ್ಕೊಡೋದು ಬೇಡ, ಒರೆಸ್ಕೊಡಿ ಅಂತ. ಪೂಜೆ ಆಯಿತು, ನಮ್ಮನೆಯವರು ಪೂಜೆ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬಂದು ಮನೆ ಗೃಹಪ್ರವೇಶ ಕರೆಯೋದಕ್ಕೆ, ಅವಳು ನನ್ನ ಬ್ಲಾಗ್ ನೋಡ್ತಾಳಂತೆ. ಹಾಗೆ ಬಂದು ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಅವಳದ್ದು ಕೂಡ. ಈಗ ಅಡುಗೆ ಶುರು ಮಾಡ್ತೀನಿ. ಅದು ಪೂಜೆ 9:30 ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಪೂಜೆ ಒಂದು ಮುಗಿಸ್ಕೊಂಡ್ವಿ. ಅಡುಗೆ ಮಾಡಿಲ್ಲ, ಫುಲ್ ಅರಿಶಿನ ಕುಂಕುಮ ಹಚ್ಚಿ ಹಚ್ಚಿ ಕೈ ಅರಿಶಿನ ಆಗಿದೆ. ನಮ್ಮನೆಯವ್ರು ಕೂಡ ಪೂಜೆ ಆಯ್ತು, ಅವ್ರದ್ದು ಕಾಫಿ ಮಾಡಿಕೊಡು ಅಂತಿದ್ದಾರೆ. ಅದಕ್ಕೆ ಕಾಫಿ ಮಾಡಿಕೊಟ್ಟು ನಾನು ಅಡುಗೆ ಶುರು ಮಾಡ್ತೀನಿ. ಅಡುಗೆನ ತೋರಿಸಲ್ಲ, ಸ್ವಲ್ಪ ಸ್ವಲ್ಪ ಹಾಗೆ ತೋರಿಸ್ತೀನಿ ಅಷ್ಟೇ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಬರೀ ಒಗ್ಗರಣೆ ಹಾಕೋದು ಈ ಥರ ಮಾಡೋದಷ್ಟೇ. ಅದು ಬೇಡ ಬಿಡಿ, ಸಾಕು ಸಾಕು. ಎಲ್ಲರದ್ದು ಸ್ನಾನ ಆಯಿತು, ಪೂಜೆನೂ ಆಯಿತು. ಈಗ ಅಡುಗೆ ಮಾಡಿ ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡೋದು. ಸ್ವಲ್ಪ ಹೋಳಿಗೆ ಮಾಡ್ತೀನಲ್ಲ, ಆಮೇಲೆ ಮಾಡ್ತೀನಿ. ಈಗ ಸ್ವಲ್ಪ ಮಾಡ್ಕೊತೀನಿ ಎಡೆಮೆಟ್ಟಿಗೆ ಮಾತ್ರ, ಆಮೇಲೆ ಬಿಸಿ ಬಿಸಿ ಹೋಳಿಗೆ ಮಾಡ್ತೀನಿ. ಹ್ಯಾಪಿ ದೀಪಾವಳಿ, ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಅಷ್ಟೇ, ನಿಮ್ಗೆ ಒಳ್ಳೇದು ಮಾಡಲಿ, ನಮ್ಗೆ ಒಳ್ಳೇದು ಮಾಡಲಿ. ನಮ್ದು ಅಷ್ಟೇ, ದೇವ್ರ ಎಲ್ಲರಿಗೂ ಒಳ್ಳೇದು. ಎಲ್ಲ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದೀವಿ. ಸರ್ವೇ ಜನೋ ಸುಖಿನೋ ಭವಂತು. ಎಲ್ಲಿಂದ ಶುರು ಮಾಡ್ಲಿ ಅಂತ ಗೊತ್ತಾಗಿಲ್ಲ ನಂಗೆ. ಬೆಳಗ್ಗೆ ಇದೆ, ಸ್ವಲ್ಪ ಹಾಗೆ ಕನ್ಫ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಕೆಲಸ. ಸ್ವಲ್ಪ ಫೇಮಸ್ ಆಗ್ಯಾರ ನಮ್ಮನೆಯವರು, ಜನರು ಹುಡ್ಕೊಂಡು ಬರ್ತಾರೆ. ಇಲ್ಲ ನಿಜ ನಂಗೆ ಪಾಪ ಅವಳು ನೆನಪು ಆಗ್ಲೇ ಇಲ್ಲ. ಎಷ್ಟು 25 ಇಯರ್ಸ್ ಆಗಿಲ್ಲ ರೀ, 20 ಇಯರ್ಸ್ ಆಯ್ತು ಅನ್ಸುತ್ತೆ ಕಾಲೇಜ್ ಬಿಟ್ಟು. ಹೆಂಗ್ ನೆನ್ಪಿರುತ್ತ ಪಾಪ ಅಲ್ಲ, ಆದ್ರೆ ಸ್ವಲ್ಪ ಸ್ವಲ್ಪ ನೆನ್ಪಾದ್ಲು, ಪೂರ್ತಿ ನಂಗೆ ಅಷ್ಟು ನೆನ್ಪಾಗ್ಲಿಲ್ಲ. ನಂಗೆ ನನ್ನ ಫ್ರೆಂಡ್ಸ್ 10th ಅವರೆಲ್ಲ 30 ಇಯರ್ಸ್, 91 2001 2011. ನನ್ಗೆ ಯಾವಾಗ ಡಿಗ್ರಿ ಹೊರಗ್ ಬಂದೆ ಅಂದ್ರೆ 2002 ದಲ್ಲಿ ಅನ್ಸುತ್ತೆ ನಾನು. 2003 ಮದುವೆ ಆಯ್ತು, 2002 ದಲ್ಲಿ ಮುಗಿಸಿರೋದ್ ನಾನು ಡಿಗ್ರಿನ. ನಾನು ಎಕ್ಸಾಮ್ ಬರೆದು ನಂದಿನೂ ರಿಸಲ್ಟ್ ಬಂದಿರ್ಲಿಲ್ಲ, ಅವಾಗ ಎಂಗೇಜ್ಮೆಂಟ್ ಆಯ್ತು. 2 ಡೇಸ್ ಟು 18 ಇಯರ್ಸ್ ಆಯ್ತು. ಇವತ್ತೇ ರಿವೀಲ್ ಮಾಡಿದ್ರ, ನವೆಂಬರ್ 7th ಗೆ ನಮ್ದು ಆನಿವರ್ಸರಿ ಇದೆ. ಇದು ಹಾಗಾಗಿ ಹಬ್ಬನ ಆನಿವರ್ಸರಿ ಇದೆ, ಆನಿವರ್ಸರಿ ಇದೆ. ನಂದು ವಿಡಿಯೋ ತುಂಬಾ ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ ಬಂದಿದ್ಲು ಅಂದೆ ಅಲ್ಲ, ಇವಳೆ ಶ್ವೇತಾ ಅಂತ, ಇನ್ವಿಟೇಷನ್ ಕೈಯಲ್ಲೇ ಇದೆ. ಅವಳು ಅವ್ಳ ಮಗಳಂತೆ, ಇಂಜಿನಿಯರಿಂಗ್ ಫೈನಲ್ ಇಯರ್ ಓದ್ತಾ ಇದ್ದಾಳಂತೆ. ಅವ್ರ ಮನೆಯವರು ಕಾರಲ್ಲಿದ್ರು, ಅವ್ರನ್ನ ತೋರಿಸ್ಲಿಲ್ಲ. ನಾನು ಕ್ಯಾಬೇಜ್ ಪಲ್ಯ ಮಾಡ್ತಾ ಇದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣಸನ್ನ ಸ್ವಲ್ಪ ಜಾಸ್ತಿ ಹೆಚ್ಚಿಟ್ಕೊಂಡಿದ್ದೀನಿ, ಚಿತ್ರಾನ್ನಕ್ಕೂ ಆಗುತ್ತೆ ಅಂತ. ಕ್ಯಾಬೇಜನ್ನು ನಾನು ಬೇಯಿಸ್ಕೊಳ್ಳಲ್ಲ, ಹಾಗೆ ಮಾಡ್ತೀನಿ. ಚಿತ್ರಾನ್ನಕ್ಕೆ ಕೂಡ ಅಷ್ಟೇ, ನಾನು ಹುಳಿನ ನೆನೆಸ್ಬಿಟ್ಟು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಹುಣಸೆ ಹುಳಿ ಚಿತ್ರಾನ್ನ ಮಾಡೋಣ ಅಂತ. ಒಂಥರ ತುಂಬ ಚೆನ್ನಾಗಿರುತ್ತೆ, ನಾನು ಇನ್ನೊಂದ್ಸಲ ಯಾವತ್ತೂ ನಿಮಗೆ ಅದನ್ನು ಶೇರ್ ಮಾಡ್ತೀನಿ. ಇದಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡಲ್ಲ, ಅದೇ ನೀರಲ್ಲೇ ಅದು ಬೇಯಬೇಕು. ಮೇಲುಗಡೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1-5 ನಿಮಿಷ ಮುಚ್ಚಳ ಮುಚ್ಚಿಟ್ಟರೆ ಚೆನ್ನಾಗಿ ಬೇಯುತ್ತೆ ಅದು. ಆನಂತರ ಕೈಯಾಡೋದಕ್ಕೆ ಈಸಿ ಆಗುತ್ತೆ. ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು ಫಸ್ಟು ಶೇಂಗಾನ ಹುರಿದು ತೆಗೆದಿಟ್ಕೋಬಿಡ್ತೀನಿ, ಯಾಕಂದರೆ ಅದು ಚಿತ್ರಾನ್ನದ ಖಾರದೊಳಗೆ ಬೆಂದುಬಿಟ್ರೆ ಏನಾಗುತ್ತೆ ಅಂದರೆ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಅದು ಇಷ್ಟಪಡಲ್ಲ ನಮ್ಮನೇಲಿ ಯಾರೂ. ನಾನು ಹಾಗಾಗಿ ಶೇಂಗಾನ ಹುರಿದು
ತೆಗೆದಿಟ್ಕೊಬಿಡ್ತೀನಿ, ಬೇಕಾದವರು ಮೇಲ್ಗಡೆ ಉದುರಿಸ್ಕೊಂಡು ತಿನ್ಬೋದು. ಈಗ ಎಣ್ಣೆಗೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ, ಹಸಿಮೆಣಸು. ಹಸಿಮೆಣಸು ಸ್ವಲ್ಪ ಖಾರ ಬೇಕು ಅಂದೆ ನಾನು, ಅದಕ್ಕೆ ನಮ್ಮನೆಯವರು ಸೂಜಿ ಮೆಣಸು ತಂದಿದ್ರು, ಅದನ್ನು ನಾನು ಮಿಕ್ಸಿ ಮಾಡಿ ಹಾಕ್ತಾ ಇದ್ದೀನಿ. ಹುಣಸೆ ಹುಳಿ ಚಿತ್ರಾನ್ನ ಆದ್ದರಿಂದ ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಈರುಳ್ಳಿ ಕೂಡ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ತಿನ್ನೋದಕ್ಕೆ. ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಚಿತ್ರಾನ್ನ, ಖಾರ ಖಾರ ಹುಳಿ ಹುಳಿಯಾಗಿ. ಸ್ವಲ್ಪ ಖಾರಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಒಗ್ಗರಣೆ ಆಯಿತು. ಚಿತ್ರಾನ್ನಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಅದು ತಣ್ಣಗಾಗಲಿ ಅಂತ. ಅಷ್ಟೊತ್ತಿಗೆ ಹೋಳಿಗೆನ ಮಾಡೋಣ ಅಂತ. ಕಣ್ಕನ ನಾನು ಬೆಳಗ್ಗೆನೆ ಸ್ನಾನ ಮಾಡಿದೊಳೆ ನೆನೆಸಿಟ್ಟಿದ್ದೆ, ಅದು ತುಂಬ ಹೊತ್ತು ನೆನಿಬೇಕಲ್ಲ, ಹಾಗಾಗಿ ಈಗ ಸ್ವಲ್ಪ ಎಡೆಗೆ ಮಾತ್ರ ಮಾಡ್ಕೊತೀನಿ. ಆನಂತರ ತಿನ್ನೋದಕ್ಕೆ ಬಿಸಿ ಬಿಸಿಯಾಗಿರೋದು ಚೆನ್ನಾಗಿರುತ್ತೆ. ಇನ್ನೂ 10 ಗಂಟೆ ಆಗಿದೆ ಅಷ್ಟೇ, ಅದಕ್ಕೆ ಪೂರ್ತಿ ಮಾಡಲ್ಲ. ಕಣ್ಕಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ನೆನೆಸಿಡಬೇಕು. ಸ್ವಲ್ಪ ಮೆತ್ತಗಾಗಿತ್ತು ನನ್ನ ಕಣ್ಕ, ಆದರೂ ಚೆನ್ನಾಗಿ ಬಂತು ಹೋಳಿಗೆ, ತುಂಬ ಚೆನ್ನಾಗಿ ಬಂದಿತ್ತು ಹೋಳಿಗೆ. ನಾನು ಕವರಲ್ಲೇ ಮಾಡ್ತಾ ಇದ್ದೀನಿ, ಬಾಳೆಲೆ ಇರಲಿಲ್ಲ ಅಷ್ಟು ದೊಡ್ಡದು, ಎಲ್ಲ ಕುಡಿ ಬಾಳೆಲೆ ಇತ್ತು. ಬಾಳೆಲೆಲ್ಲ ಆದರೆ ಚೆನ್ನಾಗಿರುತ್ತೆ. ಕಣ್ಕ ಮತ್ತು ಹೂರ್ಣ ಕರೆಕ್ಟಾಗಿದ್ದರೆ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಕಣ್ಕ ಕಲಸ್ಬೇಕಿದ್ರು ಅಷ್ಟೇ, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದರೆ ಹೋಳಿಗೆ ಕಂಟ ಆಗುತ್ತೆ ಅಂತಾರಲ್ಲ, ಅದು ಆಗೋದಿಲ್ಲ. ನಾನು ಸ್ವಲ್ಪ ಕಲಸ್ಬೇಕಿದ್ರೆ ಹಾಕಿದ್ದೆ. ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ. ಕೊನೆಗೆ ನಾನು ಸ್ವಲ್ಪ ಕಾಯಿತುರಿನ ಹಾಕ್ತಾ ಇದ್ದೀನಿ. ಕೋಸಂಬರಿಗೆ ಕೂಡ ಮುಂಚೆನೆ ನಾನು ಹೆಚ್ಚಿಟ್ಕೊಂಡಿದ್ದೆ. ಈಗ ಎಡೆನ ಮಾಡ್ತೀನಿ ನಾನು. ದೀಪಾವಳಿ ಹಬ್ಬ ಮತ್ತು ಲಕ್ಷ್ಮೀ ಪೂಜೆಗೆ ಏನು ಸ್ಪೆಷಲ್ ಅಡುಗೆ ಮಾಡಿದ್ದೆ ಮಧ್ಯಾಹ್ನ ಅಂದರೆ ಹೋಳಿಗೆ. ಇದು ಶೀಕರಣೆ ಮಾಡಿದ್ದೆ, ಈ ಮದುವೆ ಮನೆಯಲ್ಲೆಲ್ಲ ಕೊಡ್ತಾರಲ್ಲ ಅದು ತುಂಬ ಚೆನ್ನಾಗಿತ್ತು. ಇದು ತುಪ್ಪ. ಇನ್ನೊಂದ್ಸಲ ಯಾವತ್ತಾರು ಆ ಶಿಖರಣೆನ ಶೇರ್ ಮಾಡ್ತೀನಿ ನಿಮಗೆ. ಕಾಯಿ ಹಾಲು, ನಮ್ಮ ಮಲೆನಾಡಲ್ಲಿ ಕಾಯಿ ಹಾಲು ಮಾಡೇ ಮಾಡ್ತಾರೆ ಎಲ್ಲರೂ ಹೋಳಿಗೆಗೆ, ತುಪ್ಪದಕ್ಕಿಂತ ಕಾಯಿ ಹಾಲೇ ಜಾಸ್ತಿ. ಇದು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡಿದ್ದೆ, ಶೇಂಗಾ ಬೀಜನ ಅದ್ರ ಮೇಲೆ ಇಟ್ಟಿದ್ದೀನಿ, ಯಾರು ಬೇಕಾದ್ರು ಹಾಕ್ಕೊಂಡು ತಿನ್ಬೋದು ಅಂತ. ಕೋಸಂಬರಿ ಪಲ್ಯ, ಅನ್ನ, ಚಿತ್ರಾನ್ನಕ್ಕೆ ಮೇಲೆ ಅನ್ನ ತೆಗೆದಿದ್ದೀನಿ ನಾನು, ಉದುರುದ್ರಿರೋ ಅನ್ನನ ಚಿತ್ರಾನ್ನ ಮಾಡಿದ್ದೀನಿ. ಇದು ಹೋಳಿಗೆ ಬೇಳೆ ಸಾರು. ಹೋಳಿಗೆ ಬೇಳೆ ಸಾರು ತುಂಬಾ ಚೆನ್ನಾಗಾಗಿತ್ತು. ಯಾರಾದರೂ ನಾನು ತೋರಿಸಿರೋ ರೀತಿ ಮಾಡಿ ನೋಡ್ಬೋದು ಎಷ್ಟು ತೆಳು ಇದೆ ಅಂತ. ಕುಡಿಯೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಇದು ಅಮಟೆಕಾಯಿ ಪಲ್ಯ. ಅಡುಗೆ ಎಲ್ಲ ಆದಮೇಲೆ ನಾನು ದೇವರಿಗೆ ಎಡೆ ಮಾಡಿದ್ದೀನಿ. ಹಬ್ಬದಲ್ಲಿ ಬಾಳೆಲೆ ಮುಂದೆ ಕೂತು ಊಟ ಮಾಡೋದೇ ಒಂದು ಸಂಭ್ರಮ. ಇವತ್ತು ಏನೇನು ಐಟಮ್ ಮಾಡಿದ್ದೀನಿ ಅದನ್ನೆಲ್ಲದನ್ನು ಒಟ್ಟಿಗೆ ಬಡಿಸ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಿದೆ ನಾನು. ಇದಾದಮೇಲೆ ಗೊತ್ತಲ್ಲ ಮಲೆನಾಡು ಸ್ಪೆಷಲ್ ಏನು ಅಂತ. ಅಡಿಕೆ ಎಲೆ ಕೂಡ ನಾನು ಭರ್ಜರಿಯಾಗಿ ಹಾಕಿದೆ. ಹಬ್ಬದ ಸ್ಪೆಷಲ್ ಹೀಗಿತ್ತು. ನಮ್ಮನೆಯಲ್ಲಿ ತುಂಬ ಚೆನ್ನಾಗಿ ಹಬ್ಬನ ಮಾಡಿದ್ವಿ, ಆರಾಮಾಗಿ ಮಾಡಿದ್ವಿ, ಆಮೇಲೆ ತುಂಬ ನೀಟಾಗಿ ಕೂಡ ಆಯಿತು ಹಬ್ಬ. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕಿರೋ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನೀವೆಲ್ಲ ಹೇಗೆ ಹಬ್ಬ ಆಚರಿಸಿದ್ರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.